ಕೃಷ್ಣರಾಜ್ ಅವರು ಈಗ ಸಾಧ್ಯತೆ ಎರಡು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಸಾಧ್ಯತೆ ಮೂರು ಹಂತ ಹಂತವಾಗಿ ಜಾರಿ ಮಾಡೋದು ಒಬ್ಬ ಆರ್ಥಿಕ ತಜ್ಞರಾಗಿ ನೀವು ಯಾವ ರೀತಿ ಇದನ್ನು ವಿಶ್ಲೇಷಿಸ್ತೀರಿ ಯಾವುದು ಬೆಟರ್ ಸಾಧ್ಯತೆ ಅಥವಾ ಯಾವುದು ಬೆಟರ್ ಆಪ್ಷನ್ ಸರ್ಕಾರಕ್ಕೆ ಅಂತ ಇವೆಲ್ಲ ಪ್ರೋಗ್ರಾಮ್ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಸಾಕಷ್ಟು ಅಧ್ಯಯನ ಮಾಡಬೇಕಾಗುತ್ತೆ ಸಾಕಷ್ಟು ಸಮಯ ಅವಕಾಶ ಬೇಕಾಗುತ್ತೆ ಯಾಕಂತಂದ್ರೆ ಅದನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಯಾವುದೇ ಪ್ರೋಗ್ರಾಮ್ ಅನ್ನು ಮಾಡಬೇಕಾದ್ರೂ ಅದನ್ನ ಯಾರಿಗೆ ಟಾರ್ಗೆಟೆಡ್ ಗ್ರೂಪ್ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ ಮತ್ತೆ ಹೇಗೆ ತಲುಪಿಸಬೇಕು ಪ್ರೊಸೆಸ್ ಅಥವಾ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಮಾಡಬೇಕು ಅದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ ಅಥವಾ ಯಾಡ್ ಸ್ಟಿಕ್ಸ್ ಅಂತ ಏನು ಹೇಳ್ತೀವಿ ಅಥವಾ ಒಂದು ಕಂಡೀಷನ್ಸ್ ಅಥವಾ ಸ್ಟಿಕ್ಸು ಹೇಗೆ ಅದನ್ನ ಆ ಮೆಥಡ್ನ ಇವಾಲ್ವ್ ಮಾಡ್ಲಿಕ್ಕೆ ಟೈಮ್ ಬೇಕಾಗುತ್ತೆ ಅದರಿಂದ ನನ್ಗೆ ಅನ್ಸೋದು ಏನಂತಂದ್ರೆ ಇದು ಹಂತ ಹಂತವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡಬಹುದು ಆದ್ರೆ ಅತಿ ತಕ್ಷಣ ಅಂತಂದ್ರೆ ಈ ಒಂದು ಅನ್ನಭಾಗ್ಯವನ್ನ ಇಂಪ್ಲಿಮೆಂಟ್ ಮಾಡಬಹುದು ಹತ್ತು ಕೆ ಜಿ ರೈಸನ್ನ ಆಲ್ರೆಡಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದಾರೆ ಅವ್ರಿಗೆ ಇಂಪ್ಲಿಮೆಂಟ್ ಮಾಡೋ ಸಾಧ್ಯತೆ ಇದೆ ಮತ್ತೆ ಈಗ ಆಲ್ರೆಡಿ ಬಸ್ ಪಾಸ್ ಅಥವಾ ಬಸ್ ಪ್ರಯಾಣವನ್ನು ಕೂಡ ಎಲ್ರಿಗೂ ಯೂನಿವರ್ಸಲ್ ಆಗಿ ಬೇರೆ ಹಾಗೆ ಅದನ್ನು ಮಾಡೋ ಸಾಧ್ಯತೆ ಹೆಚ್ಚಿದೆ ಮತ್ತೆ ಒಂದು ಟೂ ಹಂಡ್ರೆಡ್ ಯೂನಿಟ್ಸ್ ಕರೆಂಟ್ ಕೊಡೋದು ಎಲೆಕ್ಟ್ರಿಸಿಟಿ ಕೊಡೋದು ಮತ್ತೆ ಟೂ ತೌಸಂಡ್ ರುಪೀಸ್ ಮತ್ತೆ ತ್ರೀ ತೌಸಂಡ್ ರುಪೀಸ್ ಯುವಕರಿಗೆ ಒಂದು ಭಾಗ್ಯ ಏನಿದೆ ಅದನ್ನ ನೀಡುವಂಥದ್ದು ಯುವ ನಿಧಿ ಏನಿದೆ ಅದು ಮತ್ತೆ ಇನ್ನೊಂದು ಐಡೆಂಟಿಫೈ ಮಾಡಬೇಕು ಯಾರು ಹೌಸ್ ಹೋಲ್ಡ್ ಹೆಡ್ ಅಂತ ಅಂದ್ಬಿಟ್ಟು ಅದನ್ನ ಮೋಸ್ಟ್ಲಿ ಈ ಮೂರು ಭಾಗ್ಯಗಳನ್ನ ಲೇಟ್ ಆಗಿ ಮಾಡ್ಬೋದು ಇವೆರಡನ್ನ ತಕ್ಷಣ ಮಾಡ್ಬೋದು ಅನಿಸ್ತಾ ಇದೆ ಮತ್ತೆ ಇದು ಅಷ್ಟೊಂದು ಆರ್ಥಿಕವಾಗಿ ತೊಂದರೆ ಆಗೋದಿಲ್ಲ ಅಕ್ಕಿ ಮತ್ತೆ ಬಸ್ ಇವು ಮೂರು ಭಾಗ್ಯಗಳಿಗೆ ಸಾಕಷ್ಟು ಸಮಯಾವಕಾಶಗಳನ್ನ ತೆಗೆದುಕೊಂಡು ನಂತರ ಮಾಡುವ ಸಾಧ್ಯತೆಗಳು ಹೆಚ್ಚಿದೆ ಮತ್ತೆ ನಮ್ಮ ರಾಜಕೀಯ ವಿಶ್ಲೇಷಕರು ಬಹಳ ಚೆನ್ನಾಗಿ ಮಾತಾಡಿದ್ರು ಈಗ ಒಂದ್ ಕಡೆ ಇಂಟೆನ್ಶನ್ ಅರ್ಥ ಮಾಡ್ಕೋಬೇಕು ಒಂದ್ ಕಡೆ ಈ ಒಂದು ಆ ಆ ಪ್ರೋಗ್ರಾಂ ವೆಲ್ಫೇರ್ ಪ್ರೋಗ್ರಾಮ್ಸ್ ನ ಇಂಪ್ಲಿಮೆಂಟ್ ಮಾಡ್ಬೇಕು ಅದ್ರಿಂದ ರಾಜ್ಯ ಆರ್ಥಿಕವಾಗಿ ಸದೃಢವಾಗಿರ್ಬೇಕು ಅನ್ನೋದು ಒಂದು ವಾದ ಇನ್ನೊಂದು ವಾದ ನೀವು ಕಮಿಟ್ಮೆಂಟ್ ಮಾಡ್ಕೊಂಡಿದ್ರೆ ಎಲ್ರಿಗೂ ಇಂಪ್ಲಿಮೆಂಟ್ ಮಾಡಿ ಅನ್ನೋದು ಇನ್ನೊಂದು ವಾದ ಈ ವಾದದಲ್ಲಿ ಹೆಚ್ಚು ನಾವು ಆರ್ಥಿಕವಾಗಿ ಒಂದು ರಾಜ್ಯ ಸದೃಢವಾಗಿರ್ಬೇಕು ಅಂತಂದ್ರೆ ನಾವೆಲ್ಲೋ ಕಾಂಪ್ರಮೈಸ್ ಆಗ್ಲೇಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಎಲ್ರು ಊಟ ಮಾಡ್ತಾರ ಅದು ಎಲ್ರಿಗೂ ಹೋಗುವಂತ ಒಂದು ಪ್ರೋಗ್ರಾಮೆ ಅದು ಎಲ್ಲರೂ ಊಟ ಮಾಡಬಹುದು ಅದನ್ನ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅಥವಾ ಇನ್ನಿತರರು ಅಂತ ಏನೂ ಇಲ್ಲ ಸೊ ಅದೇ ರೀತಿ ಇಲ್ಲಿ ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಅಂತ ಇರ್ತದೆ ಎಲ್ಲರೂ ಬಸ್ಸನ್ನ ಬಸ್ ಸರ್ವಿಸಸ್ ನ ಫ್ರೀ ಬಸ್ ಸರ್ವಿಸ್ ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ ದಿಲ್ಲಿಯಲ್ಲಿ ಅರವತ್ತ ಮೂರು ಲಕ್ಷ ಗೃಹ ಬಳಕೆಯ ಕನೆಕ್ಷನ್ ಹೌದು ಇವರು ಅರ್ಜಿ ಕರೆದ್ರು ದೆಹಲಿ ಸರ್ಕಾರ ಅರ್ಜಿ ಕರೆದಾಗ ಐವತ್ತೆಂಟು ಲಕ್ಷ ಜನ ಅಪ್ಲೈ ಮಾಡ್ತಾರೆ ಜನ ಜನ ಲಕ್ಷ ಅಪ್ಲೈ ಮಾಡ್ತಾರೆ ನನಗೂ ಬೇಕು ಅಂತ ಸೊ ಜನರ ಮನಸ್ಥಿತಿ ಹೆಂಗಿದೆ ಅಂತಂದ್ರೆ ಉಚಿತವಾಗಿ ಸಿಕ್ಕ್ರೆ ಬೇಕು ಅನ್ನುವಂತ ಮನಸ್ಥಿತಿ ಇದೆ ಬೇಡ ಅನ್ನುವಂತ ಮನಸ್ಥಿತಿ ಇರೋದು ಬಹಳ ಕಡಿಮೆ ಸೊ ಅದನ್ನ ನಾವು ಕರೆಂಟ್ ಅದು ಎಲೆಕ್ಟ್ರಿಸಿಟಿಗೆ ಖಂಡಿತವಾಗಿ ಅಪ್ಲೈ ಆಗುತ್ತೆ ಯಾಕಂತಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟುವಾಗ ಒಂದ್ ಸ್ವಲ್ಪ ಅವರು ಒಂದು ಸಮಸ್ಯೆನ ಎದುರಿಸ್ತಾ ಇರಬಹುದು ಅದರಿಂದ ಎಲೆಕ್ಟ್ರಿಸಿಟಿಗೆ ಅಫ್ಕೋರ್ಸ್ ಎಲ್ಲ ಎಸ್ ಅಂತ ಹೇಳ್ತಾರೆ ಬಟ್ ನೀವು ಅನ್ನ ಭಾಗ್ಯ ಅಂತಂದಾಗ ಎಲ್ಲರೂ ಎಸ್ ಅಂತ ಹೇಳೋದಿಲ್ಲ ಮತ್ತೆ ನೀವು ಇದು ಬಸ್ ಪ್ರಯಾಣದಲ್ಲಿ ಎಲ್ಲರೂ ಹೋಗಿ ಫ್ರೀಯಾಗಿ ತಿರುಗಾಡೋದಕ್ಕಂತೂ ಸಾಧ್ಯತೆ ಇಲ್ಲ ಮತ್ತೆ ಯುವ ನಿಧಿ ಮತ್ತೆ ಎಲೆಕ್ಟ್ರಿಸಿಟಿ ಮತ್ತೆ ಒಂದು ಭಾಗ್ಯಲಕ್ಷ್ಮಿ ಅಂತ ಏನೋ ಒಂದು ಕಾರ್ಯಕ್ರಮ ಇದೆಯಲ್ಲ ಯಾರು ನೋ ಅಂತ ಹೇಳೋದಿಲ್ಲ ನಿಖ್ಯೋ ಈಗ ಸಾಧ್ಯ ಸಾಧ್ಯತೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಒಂದು ಬಿ ಪಿ ಎಲ್ ಕಾರ್ಡ್ ಮತ್ತೊಂದು ಹಂತ ಹಂತವಾಗಿ ಇಂಪ್ಲಿಮೆಂಟ್ ಮಾಡೋದು ಯಾವುದು ಉಚಿತ ಅಂತ ಅಥವಾ ಯಾವುದು ಸೂಕ್ತ ಅಂತ ಅನ್ಸುತ್ತೆ ನಿಮಗೆ ಅಲ್ಲ ಒಂದು ಪ್ರೊಫೆಸರ್ ಕೃಷ್ಣರಾಜ್ ಅವರು ಆಗ್ಲೇ ಒಂದು ಬಹಳ ಚಂದ ಹೇಳಿದ್ರು ಯಾಕೆ ಈ ಸ್ಕೀಮ್ ತರೋದು ಬಹಳ ಅವಶ್ಯಕತೆ ಇದೆ ಅಂತಂದ್ರೆ ಜನರಿಗೆ ಸ್ಪೆಂಡಿಂಗ್ ಪವರ್ ಕಡಿಮೆ ಆಗಿದೆ ಕರ್ನಾಟಕ ರಾಜ್ಯದ ಜನರಿಗೆ ಕೊಂಡುಕೊಳ್ಳುವಂಥ ಶಕ್ತಿ ಕಡಿಮೆ ಆಗ್ತಾ ಹೋಗಿದೆ ಸೊ ಯಾವಾಗ ನೀವು ಅವ್ರಿಗೆ ಕಂಡುಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ ಅವ್ರ ಹತ್ರ ಹಣ ಇರೋದಿಲ್ಲ ಅವರು ವ್ಯಾಪಾರ ಮಾಡೋಲ್ಲ ವ್ಯಾಪಾರ ಮಾಡಲಿಲ್ಲ ಅಂದರೆ ಟ್ಯಾಕ್ಸ್ ಬರೋಲ್ಲ ಸೊ ಈ ಒಂದು ಎಕಾನಮಿ ಸರ್ಕ್ಯುಲೇಟ್ ಆಗಬೇಕಾದ್ರೆ ಅವ್ರ ಕೈಗೆ ಹಣ ಉಳಿತಾಯ ಆಗಬೇಕು ಆ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಈಗ ಬಸ್ಗಳಲ್ಲಿ ಓಡಾಡುವಂಥ ಹೆಣ್ಮಗಳಿಗೆ ತುಮಕೂರು ಟು ಬೆಂಗಳೂರು ಬರಬೇಕಾದ್ರೆ ಎಂಬತ್ತೈದು ರೂಪಾಯಿ ದುಡ್ಡು ಉಳಿದ್ರೆ ಅದನ್ನು ತಗೊಂಡೋಗಿ ರಾಗಿ ಡಬ್ಬದಲ್ಲಿ ಇಡ್ತಾಳೆ ತನ್ನ ಮಕ್ಕಳಿಗೆ ಏನೋ ಬಿಸ್ಕತ್ ತಗೊಳ್ಳೋಕೆ ಕಾಸು ಕೊಡ್ತಾಳೆ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ ಪ್ರತಿ ಹಂತದಲ್ಲೂ ಕೂಡ ಈ ರೀತಿಯಾಗಿ ಹಣ ಸರ್ಕ್ಯುಲೇಟ್ ಆಗೋಕ್ಕೆ ಶುರುವಾಗುತ್ತೆ ಬಹುಶಃ ಪ್ರೊಫೆಸರ್ ಅದನ್ನ ಭಾಳ ಚೆಂದ ಮಾತನಾಡಿದ್ರು ಸೊ ನಾವು ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ಇದನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ಸರ್ಕಾರಕ್ಕೆ ಲಾಸ್ ಆಗುತ್ತಾ ಖಂಡಿತ ಲಾಸ್ ಆಗಲ್ಲ ಜನರಿಗೆ ಖರ್ಚು ಮಾಡುವ ಕೆಪಾಸಿಟಿ ಕಡಿಮೆ ಆದರೆ ಸರ್ಕಾರಕ್ಕೆ ಆಗುತ್ತೆ ಆರ್ಥಿಕತೆಗೆ ಹೊರೆಯಾಗುತ್ತೆ ಜನರಿಗೆ ಹಣವನ್ನು ಖರ್ಚು ಮಾಡುವ ಕೆಪ್ಯಾಸಿಟಿ ಜಾಸ್ತಿ ಆಯಿತು ಅಂದರೆ ಕರ್ನಾಟಕ ರಾಜ್ಯದ ಆರ್ಥಿಕ ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಣೆ ಆಗುತ್ತೆ ಈ ಕಾರಣದಿಂದಾಗಿ ನಾವು ತಂದಿರುವಂಥ ಯೋಜನೆಗಳೆಲ್ಲವೂ ಕೂಡ ನಾವು ಯೋಜನೆಗಳು ಯೋಜನೆಗಳೇನಿದ್ದಾವೆ ಇದು ನಮ್ಮ ಆರ್ಥಿಕತೆಗೆ ಪೂರಕವಾಗುತ್ತೆ ಅನ್ನುವಂಥ ದೃಢವಾದ ವಿಶ್ವಾಸ ನಮ್ಮೊಳಗಡೆ ಇದೆ ಹೀಗಾಗಿ ಹೇಗೆ ನಾವು ಇದನ್ನು ಜಾರಿ ಮಾಡಬಹುದು ನನಗನ್ಸುತ್ತೆ ನನಗೂ ಗೊತ್ತಿಲ್ಲ ಯಾಕೆಂದ್ರೆ ನಾನೇನು ಕ್ಯಾಬಿನೆಟ್ ಸಚಿವ ಅಲ್ಲ ಅಥವಾ ನಿಮ್ಮಲ್ಲಿ ಚರ್ಚೆ ಆಗಿರುತ್ತೆ ಬಗ್ಗೆ ಏನೋ ಅದೇ ನನಗೆ ನನ್ನ ಅನಿಸಿಕೆ ನಾನು ಈ ಚರ್ಚೆಗಳಲ್ಲಿ ನಾನು ಭಾಗವಹಿಸಿಲ್ಲ ಹೀಗಾಗಿ ಅದನ್ನು ಕ್ಲಾರಿಟಿ ಕೊಡ್ತಾ ಇದೀನಿ ನನಗನ್ಸುತ್ತೆ ಏನು ನಾಲ್ಕು ಕೆ ಜಿ ಗಳಿಸಿತ್ತು ಬಿ ಜೆ ಪಿ ಸರ್ಕಾರ ಯಾಕೆಂದರೆ ನಾಲ್ಕು ಕೆ ಜಿಲಿ ಯಾರೂ ಊಟ ಮಾಡಿ ನಿಮಗೆ ನಾಲ್ಕು ಕೆ ಜಿ ಕೊಟ್ಟು ತಿಂಗಳೆಲ್ಲ ಬದುಕು ಅಂದರೆ ಸಾಧ್ಯ ಇದೆಯಾ ಕಷ್ಟ ಇದೆ ಬಡವರಿಗೆ ಸೊ ಆ ಹತ್ತು ಕೆ ಜಿಯನ್ನು ಇಮಿಡಿಯೇಟ್ಲಿ ಯಾರು ಹಸುವಿನಿಂದ ಮಲಗಬಾರ್ದು ಹತ್ತು ಕೆ ಜಿ ಇವತ್ತೇ ಕೊಡಬೇಕು ಅನ್ನೋಂಥ ತೀರ್ಮಾನವನ್ನು ಬಹುಶಃ ಇವತ್ತಿನ ಸಭೆಯ ನಂತರ ಸಿದ್ದರಾಮಯ್ಯವ್ರು ಅನೌನ್ಸ್ ಮಾಡಬಹುದು ನನಗೆ ಇನ್ನೂ ಒಂದು ಬಹುಶಃ ವಿಶ್ವಾಸ ಇದೆ ಬಸ್ನಲ್ಲಿ ಓಡಾಡೋದಕ್ಕೆ ಹೆಣ್ಮಕ್ಕಳಿಗೆ ಏನು ಇವತ್ತು ಗ್ಯಾರಂಟಿ ಯೋಜನೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ನಡೀತಾ ಇದೆ ಬಸ್ನಲ್ಲಿ ಓಡಾಡುವಂಥ ಹೆಣ್ಣು ಮಕ್ಕಳಿಗೆ ಫ್ರೀ ಆಗಿ ಅವರು ಯಾವ ಕೆಲಸಕ್ಕಾಗಿ ಓಡಾಡುದ್ರೂ ಕೂಡ ಅವರಿಗೆ ಒಂದು ಉಚಿತ ಮಾಡುವಂಥ ಕೆಲಸವನ್ನು ಬಹುಶಃ ಇವತ್ತು ಜಾರಿ ಮಾಡಬಹುದು ಅದಕ್ಕೆ ಏನು ಕಂಡೀಷನ್ ಸಪ್ಲೈ ಮಾಡ್ತಾರೆ ಮತ್ತೊಂದು ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅವರನ್ನು ಕೇಳೋಣ ಕಡಾಡಿ ಅವರು ಈಗ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಈ ಯೋಜನೆಯನ್ನು ಜಾರಿ ಮಾಡಲಾಗತ್ತೆ ಅಂತ ಏನಾದರೂ ನಿರ್ಧಾರ ಸರ್ಕಾರ ತೆಗೆದುಕೊಂಡರೆ ಬಿಜೆಪಿ ಮತ್ತೆ ಅದನ್ನೇ ಹೇಳುತ್ತಾ ಎಲ್ರಿಗೂ ಕೊಟ್ಟಿ ಕೊಡಬೇಕಿತ್ತು ಎಲ್ರಿಗೂ ಕೊಡಬೇಕಿತ್ತು ಅಂತ ಅದನ್ನೇ ಅಭಿಯಾನದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಿರೋ ಇಲ್ಲ ಸರ್ಕಾರ ಸರಿ ಇದೆ ಅರ್ಹರಿಗೆ ಸಿಗಬೇಕಾಗಿರೋದನ್ನು ಕೊಡ್ತಾ ಇದೆ ಅಂತ ಅನ್ಕೊಳ್ತಿರೋ ಜವಾಬ್ದಾರಿಯುತ ವಿಪಕ್ಷವಾಗಿ ಇಲ್ಲ ಒಂದು ಸರ್ಕಾರನು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದ ಎಲ್ಲರನ್ನೂ ಗೊಂದಲದಿಟ್ಟದಂತ ನನಗನ್ಸ್ತದ ಒಂದು ನೀವು ಉಚಿತವಾದಂತ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇನೆ ಅಂತ ಹೇಳಿದ್ರಿ ಈಗಾಗಲೇ ಕೇಂದ್ರ ಸರ್ಕಾರ ಅನ್ನಭಾಗ್ಯ ಏನು ಕೊಡ್ತಾ ಇದೆ ಅದನ್ನು ಹೊರತುಪಡಿಸಿ ನೀವು ಹತ್ತು ಕೆಜಿ ಕೊಡ್ತೀರಾ ಅಥವಾ ಅದನ್ನ ಸೇರಿಸಿಕೊಡ್ತೀರಾ ಹೀಗಾಗಿ ಅದು ಕೂಡ ಸ್ಪಷ್ಟವಾಗಬೇಕಾಗ್ತದೆ ಇಲ್ಲ ಅದು ಮುನಿಯಪ್ಪ ಅವರು ಸ್ಪಷ್ಟಪಡಿಸಿದ್ರ ಅದನ್ನು ಅದು ಹತ್ತು ಕೆಜಿ ನಾವು ಕೊಡ್ತೀವಿ ಅನ್ನೋಂಥದ್ದು ಆಗಲಿಲ್ಲ ಹಂಗೆ ಹಂಗಿದ್ರೆ ನೀವು ಐದು ಕೆಜಿ ಅಂತ ಹೇಳಬೇಕಾಗಿತ್ತು ಹತ್ತು ಕೆಜಿ ಅಂತ ಹೇಳೋದಕ್ಕೆ ನಿಮ್ಗೆ ಹಕ್ಕೇ ಇಲ್ಲಲ್ಲ ಪೂರ್ಣ ಕೇಂದ್ರ ಸರ್ಕಾರದ್ದು ಐದು ಕೆಜಿ ಫ್ರೀಯಾಗಿ ಫ್ರೀ ಬರ್ತಾ ಇರುವಾಗ ನೀವು ಐದು ಕೆ ಜಿಗೆ ಮಾತ್ರ ಮಾಲಕರಾಗ್ತೀರಿ ನೀವು ಹತ್ತು ಕೆ ಪ್ರಚಾರ ತೊಗೊಳೋದು ಯದಕ್ಕಾಗಿ ಅದು ಸ್ಪಷ್ಟ ಆಮೇಲೆ ಎರಡನೇದ್ದು ಅವರೇ ನಿಖೇತ್ ರಾಜ್ ಅವರು ಹೇಳಿದರು ಒಂದೇ ನಿಮಿಷ ಕಡಾಡಿ ಅವರು ಅದೇ ಐದು ಕೆಜಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೊಡುತ್ತೆ 10 kg ಅಂತ ಹೆಂಗೆ ಹೇಳ್ತೀರಿ ಅಂತ ಅವರು ಕೇಳ್ತಾರೆ ಅಲ್ಲ 5 kg ಕೇಂದ್ರ ಸರ್ಕಾರದವರು ಏನು ಅವರ ತಾತನ ಮನೆದಿಂದ ತಂದು ಕೊಡ್ತಾರೆ ಸರ್ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಪ್ರತಿ ಪ್ರತಿ ವರ್ಷ ನಾವು ನಿಮ್ಮ ಟ್ಯಾಕ್ಸ್ ಫೈಲ್ ಕಾಂಗ್ರೆಸ್ ಆಂತರಿಕದಿಂದ ನಾವು ಮಾಡ್ತೀವಿ ನಮ್ಮನ್ನ ಕೇಳೋದಾದ್ರೆ ಅದೇ ಪ್ರಶ್ನೆ ಅವರು ಕೇಳ್ತೇವೆ ನೀವು 10 kg ಹೇಳಿದಿರಿ ನೀವು ಅದನ್ನ ಸೇರಿಸಿ ಹೇಳೋಂತ ಅರ್ಥ ಏನಿದೆ ಅಲ್ಲ ಅಲ್ಲ ಇರೇಳ ಕಡಾಡಿ ಕೇಂದ್ರ ಸರ್ಕಾರ ಈ ಒಂದು ಕ್ರೆಡಿಟ್ ಗಳನ್ನು ನೀವು ತಗೊಳ್ಳೋಂತ ಪ್ರಯತ್ನಗಳನ್ನೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಯಾಕಂದ್ರೆ 2013 ರಲ್ಲಿ ಸಿದ್ಧರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿರಲಿಲ್ಲ ಅವತ್ತೇ ಈ ಒಂದು ಅನ್ನಭಾಗ್ಯ ಯೋಜನೆ ಆಹಾರ ಭದ್ರತಾ ಕಾಂಗ್ರೆಸ್ ಸರ್ಕಾರ ಅವತ್ತೇ ಬಿಲ್ ಅನ್ನು ಇದೇ ನರೇಂದ್ರ ಮೋದಿ ಯೋಜನೆ ಅಲ್ಲ ಮನಮೋಹನ್ ಸಿಂಗ್ ಸರ್ಕಾರದ ಯೋಜನೆ ಅದು ಫುಡ್ ಸೆಕ್ಯೂರಿಟಿ ಬಿಲ್ಲಿ ಅವತ್ತಿಂದಲೂ ಜಾರಿಯಾಗಿದೆ ಸರ್ಕಾರ ಯಾವುದು ಇತ್ತು ಮಾಡಿದಾರ ಅದರ ಬಗ್ಗೆ ನಮಗೆ ಸರ್ಕಾರ ಅದನ್ನು ಸರ್ಕಾರ ಇರ್ತದಾ ಸರ್ಕಾರ ಜನರ ಬಗ್ಗೆ ಅದು ನಿರ್ಣಯ ತಗೋಬೇಕಾಗ್ತದ ಅದು ಅವಾಗ ಮೋದಿ ಅವರ ಇದ್ದ್ರು ತಗೋತಿದ್ರು ಅವಾಗ ಕಾಂಗ್ರೆಸ್ ಇದ್ದು ತಗೊಂಡ್ರು ಅದರ ಬಗ್ಗೆ ಎರಡು ಮಾತಿಲ್ಲ ನಾನು ಹೇಳ್ತಾ ಸಂದರ್ಭದಲ್ಲಿ ನೀವು 10 ಕೆಜಿ ಹೇಳಿದ ಮೇಲೆ 10 ಕೆಜಿಗೆ ಭದ್ರ ಆಗ್ಬೇಕಲ್ಲ ಹೌದು 10 ಕೆಜಿ ಕೊಡ್ತೀವಿ ನಾವು ಹಾಗಾದ್ರೆ ಕೇಂದ್ರದಿಂದ ಐದ್ ಕೆಜಿ ಕೊಡ್ತಿದ್ರಲ್ಲ ಅವರು ನಾಲ್ಕು ಕೆಜಿ ಯಾಕೆ ಅಂತೆ ಬಿಜೆಪಿಯವರು ಬಡವರು ಅಕ್ಕಿ ರೇಷನ್ ಹೇಳಿ ಜಿ ಗೆಳಿಸಿದ್ರಲ್ಲ ಕೆಜಿ ಎಲ್ಲಾ ಹೇಳಿ ಅಧಿಕಾರಕ್ಕೆ ಬಂದ್ಮೇಲೆ ನಿಮ್ ಜವಾಬ್ದಾರಿ ನೀವೇ ಹೇಳಿದ್ರಿ ಮೋದಿ ಐದ್ ಕೆಜಿ ಕೊಡ್ತಾರೆ ಅಂತ ಹಾಗಾದ್ರೆ ಬಡವರಿಗೆ ಕೊಡುವಂತ ರೇಷನ್ ಅನ್ನ ನಾಲ್ಕ ಕೆಜಿ ಗೆಳಿಸಿದ್ರಲ್ಲ ಒಂದ್ ಕೆಜಿ ಎಲ್ಲೋಯ್ತು ಹಾಗಾದ್ರೆ ಯಾಕೆ ಕಡಿಮೆ ಮಾಡಿದ್ರಿ ಕೆಜಿ ಇಲ್ಲ ಏಳು ಕೆಜಿ ಕೊಡ್ತಿತ್ತು ಕರ್ನಾಟಕ ಸರ್ಕಾರ ಅದೇ ಸಿದ್ದರಾಮಯ್ಯ ನಾವಿದ್ದಾಗ್ಲೂ ಕೊಡ್ತಾ ಇದ್ವಿ ನಾವಿದ್ದಾಗ್ಲೂ ಎಣ್ಣೆ ಕೊಡ್ತಾ ಇದ್ವಿ ನಾವಿದ್ದಾಗ್ಲೂ ಸಕ್ಕರೆ ಕೊಡ್ತಾ ಇದ್ವಿ ಯಾಕೆ ಇದು ಯಾಕೆ ಹಾಗಾದ್ರೆ ದೇ ಶುಡ್ ಎಕ್ಸ್ಪ್ಲೈನ್ ಅಲ್ವಾ ಸೊ ಒಂದೇನು ಅಂತಂದ್ರೆ ಯಾವುದೇ ಸರ್ಕಾರದ ಸ್ಕೀಮು ಇದು ಕೇಂದ್ರದ್ದು ಇದು ರಾಜ್ಯದ್ದು ಅಂತ ಗೆರೆ ಕುಯ್ದು ಎಲ್ಲಾದರೂ ಮಾತನಾಡಿದ್ ನೋಡಿದ್ರೆ ಇಲ್ಲಿವರೆಗೆ ಯಾವ್ದಾದ್ರು ರಾಜ್ಯದಲ್ಲಿ ಹಿಂಗ್ ನಡ್ಕೊಂಡ್ರೆ ನೋಡಿದಿರಾ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಹತ್ತು ವರ್ಷ ಇತ್ತು ಅವಾಗ ಯಡಿಯೂರಪ್ಪನವ್ರು ಇಲ್ಲಿ ಆಡಳಿತ ಮಾಡ್ತಾ ಇದ್ರು ಯಾವತ್ತಾದ್ರೂ ಇದು ಕೇಂದ್ರದ್ದು ಇದು ರಾಜ್ಯದ್ದು ಅಂತ ಹೇಳ್ತಾ ಇದ್ರ ನಾವು ರಾಜ್ಯದವರು ಕಟ್ಟುವ ಟ್ಯಾಕ್ಸ್ ನಿಂದಲೇ ಕೇಂದ್ರದವರು ಬಜೆಟ್ ಬಣಿಸೋದು ಸರ್ ನಾವು ಕಟ್ಟುವ ಪ್ರತಿ ಒಂದೊಂದು ರೂಪಾಯಿ ಕೂಡ ಟ್ಯಾಕ್ಸ್ ಆಗಿ ಅವರು ವಸೂಲಿ ಮಾಡ್ತಾ ಇದ್ದಾರೆ ಇನ್ನೂ ನ್ಯಾಯವಾಗಿ ನಮಗೆ ಬರಬೇಕಿರುವಂತ ಜಿ ಎಸ್ ಟಿ ಪಾಲನೆ ಕೊಡಿಸೋದರ ಈರಣ್ಣ ಕಡಾಡಿಯವರು ಕೇಂದ್ರ ಸರ್ಕಾರದವ್ರನ್ನ ಕನ್ವಿನ್ಸ್ ಮಾಡಲಿ ಕಡಾಡಿಯ ನಾನ್ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ನನಗೆ ಒಂದು ಬಿ ಪಿ ಎಲ್ ಕಾರ್ಡ್ ಗೇಮ್ ಅಷ್ಟೇ ಸೀಮಿತ ಮಾಡಿದ್ರೆ ನಿಮ್ಮ ವಿರೋಧ ಇದೆಯಾ ಅಂತ ಪ್ರತಿಪಕ್ಷಗಳ ವಿರೋಧ ಬರುತ್ತಾ ಅಂತ ಮುಂದಿನ ದಿನಗಳಲ್ಲಿ ನನಗೆ ಸೂಚನೆ ಮುನ್ಸೂಚನೆ ಸಿಕ್ಕಿತ್ತು ಅಲ್ಲ ಒಂದು ಕರ್ನಾಟಕದ ಜನ ನೀವೇನ್ ಮಾಡಿದ್ರು ಸಹಿಸ್ಕೊಳ್ತಾರೆ ಆದ್ರೆ ಯಾವಾಗ ನೀವು ಕೊಟ್ಟಿರುವಂತ ಮಾತಿಗೆ ವಚನ ಭ್ರಷ್ಟ್ರ ಅಂತ ಗೊತ್ತಾಗ್ತದೆ ಮಾತು ತಪ್ಪಿದ್ರಿ ಅಂತ ಗೊತ್ತಾಗ್ತದೆ ಜನ ಅದಕ್ಕೆ ಉತ್ತರ ಕೊಡ್ತಾರೆ ಈ ಹಿಂದೆ ಹಲವಾರು ಬಾರಿ ಆ ತರದ ಘಟನೆಗಳಾಗಿದಾವ ಹೀಗಾಗಿ ನಾವು ಕೇಳೋದಕ್ಕಿಂತ ಅವರು ಜನರಿಗೆ ಉತ್ತರ ಕೊಡಬೇಕಾಗ್ತದೆ ಕೂಗೇನಾಗಿ ಮಾತಾಡ್ಬೇಕಾಗ್ತದೆ ಅಷ್ಟೇ ಸೀಮಿತಗೊಳಿಸಿದ್ರೆ ಪೊಲಿಟಿಕಲಿ ಕಾಂಗ್ರೆಸ್ಗೆ ಸಮಸ್ಯೆ ಆಗಿ ಮತ್ತು ಟೆಕ್ನಿಕಲಿ ಕರೆಕ್ಟ್ ಪೊಲಿಟಿಕಲಿ ಸಮಸ್ಯೆ ಇಂಥ ಸ್ಥಿತಿ ಬರುತ್ತಾ ಇದು ಏನಂದ್ರೆ ಆಪೋಸಿಷನ್ ಪಾರ್ಟಿಗಳು ನಮ್ಮನ್ನು ಸೋಲ್ಸೋದಕ್ಕೆ ನೀವು ಯಾವುದನ್ನು ಅಸ್ತ್ರವಾಗಿ ಬಳಸ್ಕೊಂಡ್ರಿ ಗ್ಯಾರಂಟಿ ತಾನೇ ಒನ್ ಆಫ್ ದಿ ಟೂಲ್ಸ್ ನೀವು ಬಳಸ್ಕೊಂಡಿದ್ರಿ ನೀವು ಅದನ್ನ ಅಸ್ತ್ರವಾಗಿ ಬಳಸ್ಕೊಂಡ್ಮೇಲೆ ಅದನ್ನೀಗ ಈಗ ಇಟ್ಬಿಟ್ಟು ನಾನು ಬೇರೆ ಏನೋ ಮಾಡ್ತೀನಿ ಅಂತ ಹೋದರೆ ವಿಲ್ ವಿ ಆರ್ ಗೋಯಿಂಗ್ ಟು ಅಪೋಸಿಟ್ ಅಂತ ಹೇಳ್ತಾರೆ ದಟ್ಸ್ ದೇರ್ ಯು ನೋ ಎಂಟೈಟಲ್ಮೆಂಟ್ ಇದು ದಿಸ್ ಇಸ್ ದ ಬ್ಯಾಟಲ್ ಬಿಟ್ವೀನ್ ಎಲೆಕ್ಷನ್ಸ್ ಎಲೆಕ್ಷನ್ ಟು ಎಲೆಕ್ಷನ್ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಬರುತ್ತೆ ಲೋಕಸಭಾ ಎಲೆಕ್ಷನ್ ಮುಗಿಯೋ ತನಕನೂ ಇದನ್ನು ಜೀವಂತವಾಗಿ ಇಟ್ಟೇ ಇಡ್ತವೆ ಆಪೋಸಿಷನ್ ಪಾರ್ಟಿಗಳು ಹೌ ವಿಲ್ ದ ಕಾಂಗ್ರೆಸ್ ಮ್ಯಾನೇಜ್ ಇಟ್ ಪೊಲಿಟಿಕಲಿ ಅನ್ನೋದು ಇಟ್ ಇಸ್ ದೇರ್ ಹೆಡೇಕ್ ಪೊಲಿಟಿಕಲಿ ಇಸ್ ಇಟ್ಸ್ ಗೊಂಟ್ ಟು ಹರ್ಟ್ ದೇರ್ ಕ್ರೆಡಿಬಿಲಿಟಿ ಎಸ್ ಇಟ್ಸ್ ಗೊಂಟ್ ಟು ಹರ್ಟ್ ದೆರ್ ಕ್ರೆಡಿಬಿಲಿಟಿ ಎಲ್ರಿಗೂ ಕೊಡ್ತೀವಿ ನನಗೂ ಸಿಗುತ್ತೆ ನಿಂಗೂ ಸಿಗುತ್ತೆ ಅಂತ ಎಲ್ ಎಲ್ರಿಗೂ ಸಿಗೋದಿಲ್ಲ ಅಂತಾದಾಗ ಸ್ವಲ್ಪ ಮಟ್ಟಿಗೆ ಪೊಲಿಟಿಕಲ್ ಕ್ರೆಡಿಬಿಲಿಟಿ ಹರ್ಟ್ ಆಗುತ್ತೆ ಹಾನಿ ಆಗುತ್ತೆ ಕಾಂಗ್ರೆಸ್ಗೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಟ್ಯಾಕ್ಸ್ ವಿಚಾರ ಬಂತಲ್ಲ ದೇರ್ ಇಸ್ ದ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ವಿ ಹ್ಯಾವ್ ಡಿಸ್ಕಸ್ಡ್ ಇಟ್ ಮೆನಿ ಟೈಮ್ಸ್ ಬಟ್ ಇನ್ನೊಂದು ಸಲ ಅದನ್ನೇ ಹೇಳೋದಾದ್ರೆ ಜಿ ಎಸ್ ಟಿ ವಿಚಾರ ಕ ಕಡಾಡಿಯವರು ನಾ ಹೇಳೋದ್ರಲ್ಲಿ ತಪ್ಪಿದ್ರೆ ಅವರು ತಿದ್ದಬೇಕು ಕ್ರ ಏನೋ ಕೃಷ್ಣರಾಜ್ ಅವರು ಇದ್ದಾರೆ ಜಿ ಎಸ್ ಟಿ ವಿಚಾರ ಸಿ ಎ ಏನೋ ಸೆಂಟ್ರಲ್ ಫಿನಾನ್ಸ್ ಕಮಿಷನ್ ಟೂ ತೌಸಂಡ್ ಟ್ವೆಂಟಿನಲ್ಲಿ ರೆಕಮೆಂಡ್ ಮಾಡಿದ ಮೇಲೆ ನಮಗೆ ಬರಬೇಕಿದ್ದ ಸ್ಟೇಟ್ಗಳಿಗೆ ಬರಬೇಕಿದ್ದ ಪಾಲ್ನಲ್ಲಿ ಸುಮಾರು ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ ಕಡಿಮೆ ಆಯಿತು ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಫ್ ದಿ ಸೆಂಟ್ರಲ್ ಟ್ಯಾಕ್ಸ್ ರೆವೆನ್ಯೂಸ್ ನಮಗೆ ಬರ್ತಾಯಿತ್ತು ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ಗಿಳಿತು ಐವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಕೋತಾಯಿತು ನಮಗೆ ಬರೋ ಪಾಲ್ನಲ್ಲಿ ಯಾಕೆ ಇದು ಒಂದು ಪಾರ್ಟು ಇನ್ನೊಂದು ಸೆಂಟ್ರಲ್ ಫಿನಾನ್ಸ್ ಕಮಿಷನ್ ಹೇಳಿದ್ದು ಸೆಂಟ್ರಲ್ ಟ್ಯಾಕ್ಸ್ ಕಲೆಕ್ಷನಲ್ಲಿ ಒಟ್ಟಾರೆಯಾಗಿ ನಲವತ್ತೊಂದು ಪರ್ಸೆಂಟ್ ನೀವು ಕೊಡಬೇಕು ಅಂತ ಹೇಳಿತ್ತು ಅದರಲ್ಲಿ ಅವ್ರು ಕೊಡ್ತಿರೋದು ಮೂವತ್ತೊಂದು ಪರ್ಸೆಂಟಿಗೆ ರೈಟ್ ಹತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಇದು ಒಂದು ಕಡೆ ಇನ್ನು ಟೂ ತೌಸಂಡ್ ಟ್ವೆಂಟಿಯಿಂದ ಈಚೆಗೆ ಸೆಸ್ ಮತ್ತು ಸರ್ಚಾರ್ಜ್ಗಳ ಪ್ರಮಾಣ ಒಟ್ಟಾರೆ ಟ್ಯಾಕ್ಸ್ ಕಲೆಕ್ಷನಲ್ಲಿ ಇಟ್ ಆಸ್ ಗಾನ್ ಆಫ್ ಬೈ ಟ್ವೆಂಟಿ ಫೈವ್ ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಅದೇ ಜಾಸ್ತಿ ಆಗಿದೆ ಅದರ ಪಾಲಿಲ್ಲ ನಮಗೆ ಇಲ್ಲಿ ಹತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಆ ಇಪ್ಪತ್ತೈದು ಪರ್ಸೆಂಟಲ್ಲೂ ಪಾಲಿಲ್ಲ ಅಂದಾಗ ನಮಗೆ ಒಟ್ಟಾರೆ ಖೋತ ಈಗ ಆಗ್ತಾ ಇರೋದು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಇದನ್ನು ಕ್ಯಾನ್ ಸ್ಟೇಟ್ ನೆಗೋಷಿಯೇಟ್ ವಿತ್ ದ ಸೆಂಟರ್ ನಂಗೆ ಗೊತ್ತಿಲ್ಲ ಅಂದರೆ ನಾವು ಕೊಡೋ ಒಂದು ಒಂದು ರೂಪಾಯಿಗೆ ಬರೀ ಹದಿನೈದು ಪೈಸೆ ನಮಗೆ ಬರ್ತಾಯಿದೆ ಉತ್ತರ ಪ್ರದೇಶ ಕೊಡೋ ಒಂದು ರೂಪಾಯಿಗೆ ಎರಡು ಕಾಲು ರೂಪಾಯಿ ಅವ್ರಿಗೆ ಹೋಗ್ತಾ ಇದೆ ಅಂತಂದರೆ ಆಫ್ಕೋರ್ಸ್ ಅದು ಬೇಕು ಅದು ಈ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಥರನೇ ಯು ಹ್ಯಾವ್ ಟು ಅಪ್ಲಿಫ್ಟ್ ದೋಸ್ ನಾನ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಆರ್ ಡೆವಲಪಿಂಗ್ ಸ್ಟೇಟ್ಸ್ ಮಾಡಬೇಕಾಗತ್ತೆ ಬಟ್ ಹದಿನೈದು ಪೈಸಾನ ಕೆನ್ ಯು ಮೇಕ್ ಇಟ್ ಟ್ವೆಂಟಿ ಪೈಸೆ ಟ್ವೆಂಟಿ ಫೈವ್ ಪೈಸೆ ತರ್ಟಿ ಪೈಸೆ ಅಂತ ನೆಗೋಷಿಯೇಟ್ ಮಾಡಲಿಕ್ಕೆ ಸಾಧ್ಯನ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರಿಯ ಕಮಿಷನ್ ಅಂತ ಹೇಳಿ ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಕಮಿಷನ್ ಕಮಿಷನ್ನ ಮಾಡಿಸಿದರು ಹೋರಾಟ ಮಾಡಿದರು ನಾವು ಸಿದ್ದರಾಮಯ್ಯ ಹ್ಯಾಸ್ ದಟ್ ಪೊಸಿಷನ್ ಸಿದ್ದರಾಮಯ್ಯವರು ಲೀಡ್ ತೊಗೊಂಡು ಲೆಟ್ ಎಸ್ ರೀ ಡಿಸ್ಕಸ್ ಡಿಸ್ಕಸ್ ಇಟ್ ಅಗೈನ್ ರೀಡು ಉ ಥರ ಲೆಟ್ಸ್ ರೀಡು ಇಟ್ ಅಂತ ಹೋಗ್ಬೋದು